ಅಯ್ಯೋ ದೇವ್ರೆ, ನನಗ ಅದೆಲ್ಲಿಂದ ತಂದು ಗಂಟೆ ಹಾಕ್ತಪ್ಪ? ನನ್ನ ಹೆಂಡತಿ ಬೀಡ ಮಾಡಿಸ್ಕೊಡೋದು ತಪ್ಪಲ್ಲ, ಅವಳ ವಾಂತಿ ನಿಲ್ಲೋಲ್ಲ. ಒಂಬತ್ತನೇ ಕೇಸು ವಾಂತಿಲಿ ಹೋಗೋದೆ. ಹೀಗೆ ಹೋಗ್ತಾ ಇದ್ರೆ ನಮಗೆಲ್ಲ ವಾಂತಿ ಆಗತ್ತೋ ಅನ್ನೋ ಭಯ ಬಂದ್ಬಿಟ್ಟಿದೆ. ಚಂದ್ರ ಡೋರೆ, ಏನಯ್ಯ ಬಂದೆ? ಒಂದು 100 ರೂಪಾಯಿ ಸಾಲ. ಏನ್ ತಂದ ಚಿನ್ನ ಬೆಳ್ಳಿ? ಬಡವನ ಹತ್ರ ಏನಿದೆ? ಏನು ಇಲ್ಲದೆ ನನ್ನ ಹತ್ರ ವ್ಯವಹಾರವೇ ಇಲ್ವಲ್ಲ. ಹೋಗ್ಲಿ, 50 ರೂಪಾಯಿ. 50 ರೂಪಾಯಿ ಹಣ ಅಲ್ವಾ? ಏನಾರು ತಂದಿದ್ರೆ ಇಟ್ಟು ಮಾತಾಡು, ಕೊಟ್ಟು ಹಣ ತಗೊಂಡು ಹೋಗು. ಗಣೇಶ, ಪರಮೇಶ್ವರ ಪುತ್ರ, ನಿನಗೇನು ಬಂತಯ್ಯ ಹೊತ್ತು? ಏನಯ್ಯ, ಗಣೇಶನ್ನೇ ಒತ್ತೇಡ್ತಾ ಇದೆಯಲ್ಲ. ಅವನೇ ನನ್ ಈ ಪರಿಸ್ಥಿತಿಗೆ ತಂದ. ನಿನಗೇನು ಬಂತಯ್ಯ ದಾಡಿ? ಹುಟ್ಟದಾಗಿಂದ ಸಾಯವರೆಗೂ ದಾಕ್ಷಿಣ್ಯವಿಲ್ಲದೆ ದಕ್ಷಿಣೆ ತಗೊಳ್ಳೋ ಜನ ನೀವು. ಆದಿದೇವನ ಅನಾಥ ಮಾಡ್ಬಿಟ್ಟಿಯಲ್ಲಯ್ಯ. ಒಟ್ಟು ನಿಮ್ ಟೈಮ್ ಚೆನ್ನಾಗಿಲ್ಲ. ನನಗೆ ಪೂಜೆನೇ ಬರೋದು, ನಮ್ಮ ಮನೇಲಿ ಬಂದು ಕೂತಿದ್ದಾನೆ. ನಾನೇ ದಿನ ಅವನ್ ಪೂಜೆ ಮಾಡ್ತೀನಿ. ಆಯ್ತು ಆಯ್ತು, ತಗೊಳ್ಳಿ ಅಣ್ಣ. ಪೂಜೆ ಮಾಡೋದಕ್ಕೆ ತಿಂಗಳಿಗೆ 30 ರೂಪಾಯಿ. ಆಯ್ತು, ಹೇಗೂ ಇದಕ್ಕೆ ಬಡ್ಡಿ ಕೊಡ್ಬೇಕಲ್ಲ, ಅದಕ್ಕೆ ಮೊದಲು ಪೂಜೆ ಮಾಡ್ಬಿಟ್ಟು ಹೋಗಿ. ದಿನ 6 ಗಂಟೆಗೆಲ್ಲ ಬರಬೇಕು. ಅಪ್ಪ ಗಣೇಶ, ನಾನ್ ನಿನ್ ಬಿಟ್ರು ನೀನನ್ ಬಿಡ್ಲಿಲ್ವಲ್ಲೋ? ಶುಕ್ಲಾಂ ಬರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಬರ್ತೀನಿ. ಇದೇನ್ರಿ ಇದು, ದೇವ್ರನ್ನ ಒತ್ತೆ ಇಟ್ಕೊಂಡಿದ್ದೀರಾ? ವ್ಯಾಪಾರ ಕಡೆ ವ್ಯಾಪಾರನ? ನಿಮ್ ಸ್ನೇಹಿತ ಶಂಕರ ಇದೇನಲ್ಲ, ಅವನ ಹತ್ರ ಸಾಲ ವಸೂಲ್ ಮಾಡ್ಕೊಂಡ್ ಬನ್ನಿ. ಅವನ ಹತ್ರ ಏನಿದೆಯಾ ಪಾಪ, ಕಷ್ಟ ಕಣ್ಣೀರು ಎರಡೇ. ಅದಕ್ಕೆ ನಾವೇನ್ ಮಾಡೋದಕ್ಕಾಗುತ್ತೆ ನೋಡೇ ಬಾಗು? ಸಾಲಗಾರನ ಯಾವಾಗಲೂ ಬದುಕಿಸಿ ಸಾಲ ತೀರಿಸ್ಕೋಬೇಕು. ಹಿಂಸೆ ಕೊಟ್ರೆ ಬರೋದು ಹೋಗುತ್ತೆ. ಅದಕ್ಕೆ ನಾ ಹೇಳೋದ್ ಕೇಳಿ, ಅವನ ಹಳೆ ಮನೆ ಬರ್ಸ್ಕೊಳ್ಳಿಲ್ಲಾದ್ರೆ ಸತ್ತೋಗ್ಬಿಟ್ಟನು. ನನ್ನ ಪ್ರಾಣ ಸ್ನೇಹಿತರ ಸಾಯಿಲಿ ಅಂತ್ಯ, ನಿನ್ ಸಾಯಿಸ್ಬಿಟ್ಟೇನು. ಹುಷಾರ್ ಹೊಡಿತೀರೇನ್ರಿ? ನಾನೆಲ್ಲಾದ್ರೂ ಹೋಗಿ ಸತ್ತೋಗ್ತೀನಿ. ಹೊರಟೋಗು, ಹೊರಟೋಗು ಅಂತ ಎಳ್ಳು ನೀರು ಬಿಟ್ಬಿಡ್ತೀನಿ. ಏನ್ರಿ ನೀವು, ಏನಾಗಿದೆ ನಿಮ್ಗೆ? ತುಂಬಾ ಬದಲಾಯಿಸಿ ಹೋಗ್ಬಿಟ್ಟಿದ್ದೀರಲ್ಲ. ಈಗ ಟೈಮ್ ಚೆನ್ನಾಗ್ ಆಗಿದೆ. ಡೈ ಕೆಳೆ ಮೇಲೆ ಕೆಳೆ ನಡಿ, ಒಳಗೆ ನಡಿ. ಗಣೇಶ, ನೀ ಬಂದ್ಗಳಿಗೆ ಇವತ್ತು ಒಂದು ನಿಮಿಷ ನಾನು ಗಂಡಸಾದನಪ್ಪ. 9 ಸಾರಿ ವಾಂತಿ ಹೋಯ್ತು ಅಂದಲ್ಲ ಇವಳು. ಆಗ್ಲಿ, ನಾಳೆ ನನ್ನ ಮಗ ಹುಟ್ಟೆ ಹುಡ್ತಾರೆ, ಅವನು ನಿನ್ನ ಹೆಸರು ಇಡ್ತೀನಿ ಗಣೇಶ ಅಂತ. ಅಪ್ಪ, ಅಣ್ಣ ಹತ್ತಿಗೆ ಬಂದಿದ್ದಾರೆ. ನೀನ್ ಯಾವ ತಪ್ಪು ಮಾಡಿಲ್ಲ, ಧೈರ್ಯವಾಗಿ ಹೇಳು. ಅಪ್ಪ, ನಾನು ಲಕ್ಷ್ಮೀನ ಮದುವೆ ಮಾಡ್ಕೊಂಡಿದ್ದೀನಿ. ಅಮ್ಮ, ನೀನ್ ಹೀಗಿರುವಾಗ ನಾನ್ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು. ದಯವಿಟ್ಟು ನಂಗೆ ಕ್ಷಮಿಸಿ ಆಶೀರ್ವಾದ ಮಾಡಮ್ಮ.